ಗಿಡಮೂಲಿಕೆಗಳ ಸತ್ವವುಳ್ಳ ಮೇಡ್ ಇನ್ ಭಾರತ್ ಮೇಧಾ ನ್ಯಾಚುರಲ್ ಕೋಲಾ ಲೋಕಾರ್ಪಣೆಯ ಕಾರ್ಯಕ್ರಮ ಇದೇ ತಿಂಗಳ 17ನೇ ತಾರೀಕಿಗೆ ಉಡುಪಿಯ ಅಂಬಾಗಿಲು ಅಮೃತ್ ಗಾರ್ಡನ್ನಲ್ಲಿ ಜರುಗಲಿದೆ ಅಂತ ನಗರಸಭಾ ಸದಸ್ಯ ವಿಜಯ್ ಕೊಡವೂರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಇಂದಿನ ಯುವಜನತೆ ವಿದೇಶಿ ತಂಪು ಪಾನೀಯ ಮತ್ತು ಆಹಾರ ಪದ್ಧತಿಯ ಸುಳಿಗೆ ಸಿಲುಕಿ ಆರೋಗ್ಯದ ಜೊತೆಗೆ ಜೀವನ ಉಲ್ಲಾಸವನ್ನು ಕೂಡ ಕಳೆದುಕೊಳ್ತಾ ಇದ್ದಾರೆ. ಭಾರತೀಯ ಆಹಾರ ಸಂಸ್ಕೃತಿ, ಇಲ್ಲಿನ ಗಿಡ ಮೂಲಿಕೆಗಳ ಸತ್ವವನ್ನು ಜನರು ಮರೆತು ಬಿಟ್ಟಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಭಾರತೀಯತೆ, ದೇಸಿತನದ ಬಗ್ಗೆ ಆಸಕ್ತಿ ಮತ್ತು ಕುತೂಹಲ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಯಾವುದೇ ರಾಸಾಯನಿಕವನ್ನು ಬಳಸದೆ, ಕೃತಕ ಬಣ್ಣವನ್ನು ಬಳಸದೆ, ಪ್ರಾಚೀನ ಕಾಲದಿಂದ ಬಳಸ್ತಾ ಇದ್ದ, ನಮ್ಮ ಆರೋಗ್ಯದ ಗುಟ್ಟಾಗಿದ್ದ ನೈಸರ್ಗಿಕ ಆಹಾರ ಪದಾರ್ಥ ಮತ್ತು ಆಯುರ್ವೇದ ಸತ್ವವುಳ್ಳ 16 ಗಿಡಮೂಲಿಕೆಗಳನ್ನು ಬಳಸಿ ಮನ್ವಂತರ ನ್ಯೂಟ್ರಾಸ್ಟಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ಆಶ್ರಯದಲ್ಲಿ ಮೇಧಾ ನ್ಯಾಚುರಲ್ ಕೋಲಾ ತಯಾರಿಸಲಾಗ್ತಾ ಇದೆ. ಆರೋಗ್ಯದ ಜೊತೆಗೆ ನೈಸರ್ಗಿಕ ಶಕ್ತಿಯನ್ನು, ಮನೋಲ್ಲಾಸವನ್ನು ಇದು ಹೆಚ್ಚುತ್ತಾ ಇದೆ. ಸೆಪ್ಟೆಂಬರ್ 17ನೇ ತಾರೀಕಿಗೆ ಬೆಳಗ್ಗೆ 9 ಗಂಟೆಗೆ ಅಂಬಾಗಿಲಿನ ಅಮೃತ್ ಗಾರ್ಡನ್ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಮೇಧಾ ನ್ಯಾಚುರಲ್ ಕೋಲಾ ಲೋಕಾರ್ಪಣೆಗೊಳ್ತಾ ಇದೆ. ಬೆಂಗಳೂರಿನ ಶ್ರೀರಾಮ ಆಶ್ರಮದ ಶ್ರೀ ಶಕ್ತಿ ಶಾಂತಾನಂದ ಮಹರ್ಷಿ ದೀಪ ಪ್ರಜ್ವಲನೆ ಮತ್ತು ಆಶೀರ್ವಚನ ನೀಡ್ತಾರೆ. ಉಡುಪಿ ಶಾಸಕ ಯಶಪಾಲ್ ಸುವರ್ಣ ನೂತನ ಉತ್ಪನ್ನವನ್ನು ಬಿಡುಗಡೆಗೊಳಿಸಲಿದ್ದಾರೆ. ಅಕ್ವಾ ಐಸ್ಬರ್ಗ್ನ ಆನಂದ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಉಡುಪಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ನಾಗಭೂಷಣ ಉಡುಪ, ಕೊಡವೂರು ವಾರ್ಡ್ನ ನಗರಸಭಾ ಸದಸ್ಯ ವಿಜಯ್ ಕೊಡವೂರು, ಉಡುಪಿ ವರ್ತಕರ ಸಂಘದ ಅಧ್ಯಕ್ಷ ದಿವಾಕರ್ ಸನಿಲ್, ಉಡುಪಿ ಜಿಲ್ಲಾ ಬೇಕರಿ ಮತ್ತು ಖಾದ್ಯ ತಿನಿಸುಗಳ ತಯಾರಕರು ಮತ್ತು ಮಾರಾಟಗಾರರ ಸಂಘದ ಅಧ್ಯಕ್ಷರಾದ ವಿಶ್ವನಾಥ ಕುಲಾಲ್ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಶಕ್ತಿ ಶಾಂತಾನಂದ ಮಹರ್ಷಿ, ಆನಂದ ಶೆಟ್ಟಿ, ಮನೋಹರ್ ಶೆಟ್ಟಿ ತೋನ್ಸೆ, ಬಾಲಕೃಷ್ಣ ಶೆಟ್ಟಿ, ರಾಧಾಕೃಷ್ಣ ಮೆಂಡನ್ ಉಪಸ್ಥಿತರಿದ್ದರು. ಪತ್ರಕರ್ತ ಭವನದಲ್ಲಿ ಸೇರಿರುವಂತಹ ಎಲ್ಲ ಪತ್ರಕರ್ತ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತಾ, ಇವತ್ತು ನಾವು ಉಡುಪಿ ಜಿಲ್ಲೆಯಲ್ಲಿ ಕೆಮಿಕಲ್ನಿಂದ ಕೂಡಿರುವಂತಹ ಆಹಾರ ಪದ್ಧತಿ, ಪಾನೀಯ ಅಥವಾ ಬೇರೆ ಬೇರೆ ರೀತಿಯ ಅನಾಹುತಗಳನ್ನು ನಾವು ಕೇಳಿದ್ದೀವಿ, ಕಂಡಿದ್ದೀವಿ, ಬರೆದಿದ್ದೀವಿ, ಅನೇಕ ಜನ ಓದುವಾಗಿ ಮಾಡಿದ್ದೀವಿ. ಇವತ್ತು ಅದಕ್ಕೆ ಬದಲಿ ವ್ಯವಸ್ಥೆ ಆಗಬೇಕು, ಒಳ್ಳೆಯ ಆರೋಗ್ಯ ನಿರ್ಮಾಣ ಆಗಬೇಕು ಸಮಾಜದಲ್ಲಿ, ಎಲ್ಲರೂ ಒಳ್ಳೆಯ ಸ್ಥಿತಿಯಲ್ಲಿ ಬದುಕಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಋಷಿ ಮುನಿಗಳು ಬೇರೆ ಬೇರೆ ರೀತಿಯ ಕಾರ್ಯವನ್ನು ತೋರಿಸಿರುವಂಥದ್ದು ನಮಗೆ ಗೊತ್ತಿದೆ. ಅದೇ ರೀತಿ ಎಲ್ಲ ನಾಗರಿಕರಿಗೂ ಅಂತ ಒಂದು ವ್ಯವಸ್ಥೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ವಿದ್ಯಾನಗರಿ ಆಗಿರುವಂತಹ ಉಡುಪಿ ಜಿಲ್ಲೆಯಲ್ಲಿ ಅಂತ ಒಂದು ವ್ಯವಸ್ಥೆ ಆಗಬೇಕು. ಒಂದು ಒಳ್ಳೆಯ ಗಿಡಮೂಲಿಕೆಗಳಿಂದ ರಚಿಸಲ್ಪಟ್ಟಿರುವಂತಹ ಒಂದು ಪಾನೀಯ ನಮ್ಮ ಮಾರ್ಕೆಟಿಗೆ ಬರಬೇಕು ಅನ್ನೋ ದೃಷ್ಟಿಯಿಂದ ಯೋಚನೆ ಮಾಡ್ತಾ ಅದನ್ನು ನಾಳೆ ಸೆಪ್ಟೆಂಬರ್ 17ನೇ ತಾರೀಕು ಭಾನುವಾರ ಬೆಳಿಗ್ಗೆ ಒಂದು ಅದನ್ನು ಲೋಕಾರ್ಪಣೆ ಮಾಡುವಂತಹ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದ ವಿಚಾರದ ನಿಮಿತ್ತ ನಮ್ಮ ಜೊತೆ ಪತ್ರಕರ್ತರ ಮಿತ್ರರ ಜೊತೆ ಹಂಚಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಈ ಪತ್ರಕರ್ತರ ಭವನದಲ್ಲಿ ಸೇರಿದ್ದೀವಿ. ಇದಕ್ಕೆ ಸೇರಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತಾ, ನಮ್ಮ ಜೊತೆ ಈ ಒಂದು ವ್ಯವಸ್ಥೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಕಲ್ಪನೆ ಯೋಜನೆಯನ್ನು ಇಟ್ಕೊಂಡು ಇದನ್ನು ಅನೇಕ ಜನರು ಮಾಡಬೇಕು, ನಾಗರಿಕರಿಗೆ ಸಿಗಬೇಕು ಅನ್ನೋ ಒಂದು ಹಂಬಲವನ್ನು ಇಟ್ಕೊಂಡಿರುವಂತಹ ನಮ್ಮ ಹಿರಿಯರಾಗಿರುವಂತಹ ಕಳೆದ ವರ್ಷ ದಿಗ್ವಿಜಯ ರಥಯಾತ್ರೆಯ ಮುಖಾಂತರ ಅಯೋಧ್ಯೆಯಿಂದ ಸದನ 35 ರಾಜ್ಯಗಳನ್ನು ಕ್ರಮಿಸಿರುವಂತಹ ಮಹರ್ಷಿ ಆಗಿರುವಂತಹ ಶ್ರೀ 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 ಶಕ್ತಿ ಶಾಂತಾನಂದ ಮಹರ್ಷಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ಮಾನ್ಯದ ವಿಚಾರವಾಗಿ ಅದರ ಒಳಿತಿನ ಬಗ್ಗೆ ಒಂದಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅದರಿಂದ ಅವರನ್ನು ಈ ಒಂದು ಇದಕ್ಕೆ ನಾವು ಮನಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿ ಇದನ್ನು ನಮ್ಮ 17ನೇ ತಾರೀಕು ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಅಮೃತ ಗಾರ್ಡನ್ ಅಂಬಾಗಿಲಿನಲ್ಲಿ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ದೀಪವನ್ನು ಬೆಳಗಿಸಿ ಈಗ ಇದನ್ನು ಲೋಕಾರ್ಪಣೆ ಮಾಡ್ತಾರೆ ಶ್ರೀ 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 ಶಕ್ತಿ ಶಾಂತಾನಂದ ಮಹರ್ಷಿಯವರು ಇವರು ನಮ್ಮ ಜೊತೆ ಇರ್ತಾರೆ. ಅದೇ ರೀತಿ ಉಡುಪಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರುವಂತಹ ಶ್ರೀ ಯಶಪಾಲ್ ಯಶವರ್ಣ ಅವರು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡ್ತಾರೆ. ಅದೇ ರೀತಿ ಶ್ರೀ ಆನಂದ್ ಶೆಟ್ಟಿಯವರು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ನಗರಸಭಾ ಸದಸ್ಯರಾಗಿರುವಂತಹ ಶ್ರೀ ಕೆ ವಿಜಯ್ ಕೊಡವರು, ಅದೇ ರೀತಿ ಅಧ್ಯಕ್ಷರು ವರ್ತಕರ ಸಂಘ ಉಡುಪಿ ಅದರ ಅಧ್ಯಕ್ಷರಾಗಿರುವಂತಹ ಶ್ರೀ ದಿವಾಕರ್ ಸನಿಲ್ ಅವರ ಜೊತೆ ನಮ್ಮ ಜೊತೆ ಇರ್ತಾರೆ. ಅದೇ ರೀತಿ ಉಡುಪಿ ಜಿಲ್ಲೆಯ ಬೇಕಾರಿ ಮತ್ತು ಬೇಕಾರಿ ಅಸೋಸಿಯೇಷನ್ ಏನಿದೆ
ಅಧ್ಯಕ್ಷರಾಗಿರುವಂತಹ ವಿಶ್ವನಾಥ್ ಕೂಡ ಇವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇದ್ದು ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಜೋಡ್ಕೊಳ್ತಾರೆ. ಮತ್ತೊಮ್ಮೆ ನಾವು ನೆನಪಾಡಲಿಲ್ಲ ಅಂದ್ರೆ ಒಟ್ಟು ನಮ್ಮ ಮಧ್ಯದಲ್ಲಿರುವಂತಹ ಕೆಮಿಕಲ್ ಆಹಾರವನ್ನು ಒಂದೊಂದಾಗಿ ದೂರ ಮಾಡಬೇಕು ಎಲ್ಲರ ಇದು ಅನ್ನುವುದಷ್ಟರಿಂದಲೂ ನಾವು ಏನು ಪ್ರಕೃತಿ ದತ್ತವಾದಂತಹ ಆಹಾರವನ್ನು ಸ್ವೀಕರಿಸಿ ಸ್ವೀಕಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದೊಂದು ದಾರಿ ಅನ್ನೋ ದೃಷ್ಟಿಯಿಂದ ನಾಳೆ ಈ ಕಾರ್ಯಕ್ರಮ ಇರುವಂತದ್ದು. ಮತ್ತೆ ಇದು ಮೇಧ ಏನು ನ್ಯಾಚುರಲ್ ಆಗಿರುವಂತಹ ಕೋಲ ಏನಿದೆ ಅದನ್ನು ಲೋಕಾರ್ಪಣೆ ಮಾಡುವಂತಹ ಕಾರ್ಯಕ್ರಮ ಅಥವಾ ಹೆಚ್ಚಿನ ಸಂಖ್ಯೆಗಳಲ್ಲಿ ಬರಬೇಕು ಅನ್ನೋ ದೃಷ್ಟಿಯಿಂದ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ನಮ್ಮೊಂದಿಗೆ ಉಡುಪಿ ಜಿಲ್ಲೆ ಇಲ್ಲಿ ಮಾತ್ರ ಅದಾದ್ಮೇಲೆ ಅದರ ಬೆಳವಣಿಗೆ ಅದರ ಮಾರ್ಕೆಟಿಂಗ್ ಅಥವಾ ಜನರ ಬೇಡಿಕೆಗಳೇನಿದೆ ಹೌದು ಉಡುಪಿ ಮತ್ತು ಮ್ಯಾಂಗ್ಳೂರಿಗೆ ಇರುವಂತದ್ದು ಅದಾದ್ಮೇಲೆ ಮುಂದಿನ ದಿನಗಳಲ್ಲಿ ಅದನ್ನು ವಿಸ್ತರಣೆ ಮಾಡುವಂತದ್ದನ್ನು ಅವರು ಯೋಚನೆ ಮಾಡ್ತಾರೆ. ಬಟ್ ಒಂದೇ ಏನಂದ್ರೆ ಈ ಸ್ವಾಮಿ ಮಹರ್ಷಿಯವರ ಒಂದು ಕಲ್ಪನೆ ಏನಂದ್ರೆ ಈ ರೀತಿ ಎಲ್ಲಾ ಕಡೆಯಲ್ಲಿ ಆಗಬೇಕು ಅನ್ನೋದಕ್ಕಿಂತ ಉಡುಪಿ ಮ್ಯಾಂಗ್ಳೂರನ್ನು ವಿಸ್ತರಿಸಿ ಮುಂದಿನ ದಿನಗಳಲ್ಲಿ ಇದನ್ನು ಇಡೀ ಕರ್ನಾಟಕ ರಾಜ್ಯದಲ್ಲೇ ಒಂದು ಯೋಚನೆ ಮಾಡಬೇಕು ಅದಾದ್ಮೇಲೆ ಎಲ್ಲಾ ಕಡೆಯಲ್ಲಿ ಬರಬೇಕು ಅನ್ನೋ ದೃಷ್ಟಿಯಿಂದ ಯೋಚನೆ ಮಾಡಿ ಕಾರ್ಯಕ್ರಮ. ಮೇಧ ನ್ಯಾಚುರಲ್ ಕೋಲ ಈ ವಿಚಾರಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ತುಂಬಾ ವರ್ಷಗಳಾಗಿ ಯೋಜನೆ ಮಾಡ್ತಾ ಇದ್ದೆ. ಈಗ ಅದಕ್ಕೆ ಒಂದು ಅವಕಾಶ ಬಂದಿದೆ. ಏನಕ್ಕೆ ಸನ್ಯಾಸಿಗಳು ಸಂತರು ಮಹರ್ಷಿಗಳು ಈ ಪಾನೀಯಗಳು ಸೇಲ್ ಮಾಡಲು ಅಲ್ಲ ಆ ಒಂದು ತಿಂಗಳಲ್ಲಿ ಬಂದಿರೋದು ಅದರಲ್ಲಿ ಸೇವೆಯ ಏನ ಅಂಶ ಇದೆಯಾ ಸರ್ವಿಸ್ ಇದೆಯಾ ಇದರೆಲ್ಲ ಡೌಟ್ ಇರುವವರು ತುಂಬ ಇದ್ದಾರೆ. ಡೌಟ್ ಏನೋ ನಿಮಗೆ ಬೇಕಾಗಿಲ್ಲ ಒಂದು ಬಿಸ್ನೆಸ್ ಪರ್ಪಸ್ ಅಲ್ಲ ನಮ್ಮ ಮೈಂಡಲ್ಲಿ ಇರೋದು. ತುಂಬಾ ವರ್ಷಗಳಾಗಿ ಈ ಕೆಮಿಕಲ್ಸ್ ಅದೇ ತರ ಪಾನೀಯಗಳು ನಮ್ಮ ಸಮಾಜದಲ್ಲಿ ಇದೆ. ನಮ್ಮ ನ್ಯೂ ಜನರೇಷನ್ ಅದು ತುಂಬಾ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಯೂಸ್ ಮಾಡ್ತಾ ಇದ್ದಾರೆ. ಅದರಿಂದ ಬಡವರವರು ಹೇಳಿದಂತರ ತುಂಬಾ ಪ್ರಾಬ್ಲಮ್ಸ್ ಆರೋಗ್ಯ ಇದರಲ್ಲಿ ಬಂದಿದೆ. ಅದಕ್ಕೆ ಏನು ಪರಿಹಾರ ನಮ್ಮ ಸಮಾಜದಲ್ಲಿ ಇರುವ ತುಂಬಾ ಸಂಘಟನೆಗಳು ಎನ್ ಜಿ ಓಸ್ ಪ್ರತಿಭಟನೆ ಮಾಡಿದಾಗ ಏನಿದೆ ಕೋಲಗಳು ಅದರಲ್ಲಿ ತುಂಬಾ ರೋಲ್ ವಹಿಸ್ತಾ ಇದೆ. ಅದರಲ್ಲಿ ಕೆಮಿಕಲ್ಸ್ ಇದೆ ಸಿಂಥೆಟಿಕ್ ಪ್ರಾಡಕ್ಟ್ಸ್ ಇದೆಲ್ಲ ಯೂಸ್ ಮಾಡುವಾಗ ನಮ್ಮ ಒಂದು ಜನರೇಷನ್ ಹಾಳಾಗುತ್ತದೆ. ಅದರ ಆಗಬಾರದು. ನಾವು ಅದು ಯೂಸ್ ಮಾಡಬಾರದು ಯೂಸ್ ಮಾಡಬಾರದು ಕೋಲಗಳು ಯೂಸ್ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ರು ತುಂಬಾ ವರ್ಷಗಳಾಗಿ. ಬಟ್ ಏನ್ ಯೂಸ್ ಮಾಡಬೇಕು ಅದಕ್ಕೆ ಏನ್ ಯೂಸ್ ಮಾಡಬೇಕು ಆವಾಗ ನಾವು ನಮ್ಮ ಈ ಮೇಧ ಆತರ ಒಂದು ಪಾನೀಯ ಬೇಕು ಎಂಬ ಒಂದು ಚಿಂತನೆ ನಮ್ಮ ಗುರು ಅವರ ಮನಸ್ಸಲ್ಲಿ ಬಂದಿದೆ. ಆಕ್ಚುಲಿ ಈ ಕೋಳಕ್ಕೆ ಒಂದು ಡಿವೈನ್ ಸೋರ್ಸ್ ಇದೆ. ನಮ್ಮ ಗುರುಗಳಿಂದ ನಮಗೆ ಸಿಕ್ಕಿರೋದು ಈ ಒಂದು ಫಾರ್ಮುಲಾ 21 ಮೌಲ್ಯಗಳು. ಅದರಲ್ಲಿ ಡ್ರೈ ಫ್ರೂಟ್ಸ್ ಇದೆ ರೂಟ್ಸ್ ಬೇರೆ ಇದೆ ಚಕ್ಕೆ ಅದರ ಮಾರ್ಕ್ ಇದೆ ಲೀವ್ಸ್ ಇದೆ ಈ ತರ 21 ಮೂಲಿಕೆಗಳು ಇದರಲ್ಲಿ ಬರುತ್ತೆ. ಈ ತರ ಒಂದು ಕೋಳೆ ನನ್ನ ಪ್ರಕಾರ ಅದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಭಾರತ್. ಅದೇ ತರ ಒಂದು ಕೋಳೆ ಕುಡಿದು ಬಿಟ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅದೊಂದು ಹ್ಯಾಬಿಟ್ ಆಗ್ಬಿಟ್ರೆ ಕೂಡ ಅದು ಒಳ್ಳೆಯದು ಎಂಬ ಒಂದು ಯೋಜನೆಯಿಂದ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಇಲ್ಲಿ ಕರೆದಿದೆ. ನಿಮ್ಮೆಲ್ಲರ ಸಹಕಾರ ಇದಕ್ಕೆ ಬೇಕು. ಮೇಧ ಎಂಬ ಹೆಸರು ಮೇಧ ಎಂಬ ವಾಕ್ ಒಂದು ಪದ ಇದೆಯಲ್ಲ ಅದಕ್ಕೆ ಅರ್ಥ ಕೂಡ ದೇವಿ ಬುದ್ಧಿ ಎಂಬ ಬುದ್ಧಿ ಮೇಧ ಬುದ್ಧಿ ಅದು ದೇವಿ ಅವರ ಅಮ್ಮ ಅವರ ಹೆಸರು ಕೂಡ ಇದೆ. ಶ್ರೀ ಲಲಿತಾ ಸಹಸ್ರನಾಮದಲ್ಲಿ ಮೇಧಾಯಿ ನಮ ಮೇಧ ಅಂದರೆ ದೇವಿ ಅಮ್ಮ ಆ ಒಂದು ರೀತಿಯಲ್ಲಿ ಕೂಡ ಆ ಒಂದು ಸಂಕಲ್ಪವನ್ನು ಇಟ್ಕೊಂಡು ಇದಕ್ಕೆ ಹೆಸರು ಕೊಟ್ಟಿರೋದು. ಇದು ನಮ್ಮ ಐಡಿಯಲ್ ಕಂಪನಿ ಅವರೇ ಇದಕ್ಕೆ ಡಿಸ್ಟ್ರಿಬ್ಯೂಷನ್ ತಗೊಂಡಿರೋದು. ಇದೀ ಭಾರತದಲ್ಲಿ ಇದು ಬರಬೇಕು ಎಂಬ ಒಂದು ಕನಸು ನಮ್ಮಲ್ಲಿ ಇದೆ. ಇದು ಯಾರಿಗೂ ಅಪೋಸಿಟ್ ಆಗಿ ನಾವು ಮಾಡೋದಲ್ಲ ಎಲ್ಲರಿಗೂ ಹಿತಕರವಾಗಿ ಬರಬೇಕು ಎಂಬ ಒಂದು ಉದ್ದೇಶ ಇಟ್ಕೊಂಡು ಇದು ಮಾಡೋದು. ಅದಕ್ಕೆ ಪ್ರಮೋಟ್ ಮಾಡುವವರು ಮಾಡೋದಕ್ಕೆ ನಿಮಗೆ ಮೀಡಿಯಾಗಳಿಗೆ ಒಂದು ಒಳ್ಳೆಯ ರೆಸ್ಪಾನ್ಸಿಬಿಲಿಟಿ ಇದೆ. ಅದು ನೀವು ಆ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು. ನೀವು ಅದೇ 17 ಈ ಲಾಂಚಿಂಗ್ ಬರುತ್ತೆ ಆವಾಗ ನಿಮಗೆ ಎಲ್ಲರಿಗೂ ಯೂಸ್ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ.
ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ದೈವಿಕವಾದ ಒಂದು ಪ್ರಾಡಕ್ಟ್ ಇದು. ಅದು ಯೂಸ್ ಮಾಡಿಬಿಟ್ರೆ ತುಂಬ ಯೂಸ್ ಮಾಡಿರೋರು ಅದಕ್ಕೆ